ಪ್ರಿಯ ವಿದ್ಯಾರ್ಥಿಗಳೇ, ಜೀವನ ಕ್ರಿಯೆಗಳು ಪಾಠದಲ್ಲಿ ಪಾಠದ ಪ್ರಾರಂಭದಲ್ಲಿಯೇ ಪ್ರಮುಖವಾದಂತಹ 7-8 ಜೀವನ ಕ್ರಿಯೆಗಳ ಒಂದು ಪಟ್ಟಿಯನ್ನು ತಯಾರಿಸಿದ್ದೇವೆ. ಆ ಜೀವನ ಕ್ರಿಯೆಗಳಲ್ಲಿ 7-8 ಜೀವನ ಕ್ರಿಯೆಗಳನ್ನು ನಿಮ್ಗೆ ಹೇಳಿದಾಗ ಅದರಲ್ಲಿ ಒಂದು ಪ್ರಮುಖವಾದಂತಹ ಜೀವನ ಕ್ರಿಯೆ ಬರ್ತಾ ಇತ್ತು, ಅದು ಪ್ರಚೇತನ. ಪ್ರಚೇತನ ಅನ್ನುವಂಥದ್ದು ಪರಿಸರದ ಬದಲಾವಣೆಗೆ ಜೀವಿ ವ್ಯಕ್ತಪಡಿಸುವಂತಹ ಪ್ರತಿಕ್ರಿಯೆಯನ್ನು ತೋರಿಸುವಂಥದ್ದು. ಪರಿಸರದ ಬದಲಾವಣೆಗೆ ಪ್ರತಿವರ್ತಿಸುವ ಜೀವಿಯ ಮೂಲ ಪ್ರವೃತ್ತಿಯನ್ನು ಪ್ರಚೇತನ ಅಂತ ಕರಿತೀವಿ. ಪರಿಸರದಲ್ಲಿಯ ಬದಲಾವಣೆಯನ್ನು ಚೋದನೆ ಅಂತ ಕರೆದ್ರೆ, ಆ ಒಂದು ಚೋದನೆಗೆ ಜೀವಿಗಳು ವ್ಯಕ್ತಪಡಿಸುವಂತಹ ಪ್ರತಿಕ್ರಿಯೆಯನ್ನು ಪ್ರತಿವರ್ತನೆ ಅಂತ ಕರಿತೀವಿ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಪರಿಸರದಲ್ಲಿ ಅನಿರೀಕ್ಷಿತವಾಗಿ ಪ್ರಾಣಿಗಳು ರಸ್ತೆಗೆ ಇಳಿದಾಗ ವ್ಯಕ್ತಿಗಳು ಭಯಭೀತರಾಗಿ ಓಡುವಂಥದ್ದು. ಪರಿಸರದ ಪ್ರಚೋದನೆ ಚೋದನೆ ಪ್ರಾಣಿಗಳು ರಸ್ತೆಗೆ ಇಳಿದಿರುವಂಥದ್ದು, ಅಲ್ಲಿ ವ್ಯಕ್ತಿಗಳು ತೋರಿಸಿರುವಂಥದ್ದು ಅವುಗಳಿಂದ ದೂರಕ್ಕೆ ಓಡುತ್ತಿರುವುದು. ಅದೇ ರೀತಿ ನಾಯಿ ಬೊಗಳಿದಾಗ ಮಗು ಓಡುತ್ತಿರುವಂತಹ ಎನಿಮೇಟೆಡ್ ಆದಂಥ ಒಂದು ಚಿತ್ರ. ನಾಯಿ ಬೊಗಳುವುದು ಚೋದನೆಯಾದ್ರೆ ವ್ಯಕ್ತಿ ಓಡುತ್ತಿರುವಂಥದ್ದು ನಾವೇನಂತ ಅನ್ಬೋದು, ಇದನ್ನು ಪ್ರತಿವರ್ತನೆ ಅಂತ ಕರಿತೀವಿ. ಇಲ್ಲಿನೂ ಕೂಡ ನೋಡ್ಬೋದು, 2 ನಾಯಿಗಳು ಒಂದಕ್ಕೊಂದು ಬೊಗಳುತ್ತಿರುವುದು. ಇಲ್ಲಿ ಒಂದನ್ನು ಚೋದನೆ ಅಂತ ಕರೆದ್ರೆ ಇನ್ನೊಂದನ್ನು ಪ್ರತಿವರ್ತನೆ ಅಂತ ಕರಿತೀವಿ. ಈ ರೀತಿ ಪ್ರಚೇತನ ಅನ್ನುವಂಥದ್ದು ನಿರ್ವಹಿಸಲ್ಪಡುವಂಥದ್ದು, ಆ ಒಂದು ಕ್ರಿಯೆಯನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂತಹ ಒಂದು ಘಟಕದಲ್ಲಿ ಕಲಿತೀವಿ. ನಿಯಂತ್ರಣ ಮತ್ತು ಸಹಭಾಗಿತ್ವ ನರವ್ಯೂಹ ಮತ್ತು ಅಂತಃಶ್ರಾವಕ ಗ್ರಂಥಿಗಳ ಸಹಾಯದಿಂದ ನಡೀತದೆ. ಅಂತಃಶ್ರಾವಕ ಗ್ರಂಥಿಗಳು ಹಾರ್ಮೋನ್ಗಳನ್ನು ಸ್ರವಿಸ್ತಾವ, ಆ ಹಾರ್ಮೋನ್ಗಳು ರಾಸಾಯನಿಕ ಸಹಭಾಗಿತ್ವವನ್ನು ನೀಡ್ತದೆ. ಆದ್ದರಿಂದ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥದ್ದು ನರವ್ಯೂಹ ಮತ್ತು ಅಂತಃಶ್ರಾವಕ ಗ್ರಂಥಿಗಳಿಂದ ನಡೀತದೆ. ಇಲ್ಲೇ ಸಸ್ಯಗಳಲ್ಲಿ ನೋಡಬೇಕಾದಾಗ ಕೇವಲ ಇಲ್ಲೇ ಹಾರ್ಮೋನ್ಗಳಿಂದ ನಡೀತದೆ. ಪ್ರಾಣಿಗಳಲ್ಲಿ ಇರುವಂತೆ ನರವ್ಯೂಹ ವ್ಯವಸ್ಥೆ ಸಸ್ಯಗಳಲ್ಲಿ ಕಂಡುಬರುವುದಿಲ್ಲ. ಸಸ್ಯ ಹಾರ್ಮೋನ್ಗಳು ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಉಂಟು ಮಾಡ್ತಾವ. ಸಸ್ಯಗಳಲ್ಲಿ ಸಹಭಾಗಿತ್ವ, ಸಸ್ಯಗಳ ಸಹಭಾಗಿತ್ವವು ಹಾರ್ಮೋನ್ಗಳಿಂದ ನಡೆಯುವಂಥದ್ದು. ಸಸ್ಯಗಳು ಪರಿಸರದ ಅನೇಕ ಒಂದು ಬದಲಾವಣೆಗಳಿಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾವ. ಪರಿಸರದ ಬದಲಾವಣೆಗಳನ್ನು ಚೋದಕಗಳಂತ ಕರಿತೀವಿ. ಇಲ್ಲಿ ಪ್ರಮುಖ ಚೋದಕಗಳು ಬೆಳಕು, ಗುರುತ್ವಾಕರ್ಷಣೆ, ರಾಸಾಯನಿಕಗಳು, ನೀರು, ಮಣ್ಣು ಮತ್ತು ಸ್ಪರ್ಶ. ಸಸ್ಯಗಳಲ್ಲಿ ಸಹಭಾಗಿತ್ವ ಅನ್ನುವಂಥದ್ದು ಪ್ರಾಣಿಗಳಲ್ಲಿ ಕಂಡುಬರುವ ಸಹಭಾಗಿತ್ವದಷ್ಟು ವೇಗವಾಗಿಲ್ಲ, ಅದು ತತ್ಕ್ಷಣದಲ್ಲಿನೇ ಉಂಟಾಗೋದಿಲ್ಲ. ನಾವು ಈ ಹಿಂದಿನ ಚಿತ್ರದಲ್ಲಿ ನೋಡಿದ್ವಿ, ಆನೆ ರಸ್ತೆಗಿಳಿದ ತಕ್ಷಣವೇ ವ್ಯಕ್ತಿ ಓಡ್ ಹೋಗ್ತಾನೆ, ಅಲ್ಲಿ ಪ್ರತಿಕ್ರಿಯೆ ಅನ್ನುವಂಥದ್ದು ತತ್ಕ್ಷಣ ಕಾಣಿಸ್ಕೊಳ್ತದೆ. ಆದರೆ ಅದೇ ಒಂದು ಸಸ್ಯದಲ್ಲಿ ನಡೆಯುವಂತಹ ಸಹಭಾಗಿತ್ವ ಆ ಕ್ಷಣದಲ್ಲಿ ಕಾಣಿಸಿಕೊಳ್ಳದೇ ಇದ್ರೂ ಮುಂದೆ ಅದು ನಮ್ಮ ಅರಿವಿಗೆ ಬರ್ತದೆ. ಸಸ್ಯದ ಪ್ರತಿವರ್ತನೆಯು 2 ರೀತಿಯಲ್ಲಿ ನಡೆದಿರ್ತದೆ. ಅದು ಯಾವುದಪ್ಪ ಅಂತಂದಾಗ, ಒಂದು ಬೆಳವಣಿಗೆಗೆ ಸಂಬಂಧಿಸಿದ ಚಲನೆ, ಸಸ್ಯದ ಬೆಳವಣಿಗೆಯ ಜೊತೆಗೆ ಪರಿಸರಕ್ಕೆ ಅದು ಪ್ರತಿಕ್ರಿಯೆಯನ್ನು ತೋರಿಸ್ತದೆ. ಅದನ್ನು ನಾವೇನಂತ ಕರಿತೀವಿ, ಅನುವರ್ತನಾ ಚಲನೆ ಅಂತ ಕರಿತೀವಿ. ಇನ್ನೊಂದು ಸ್ವತಂತ್ರ ಚಲನೆ ಅಥವಾ ಅಂತರೊತ್ತಡ ಚಲನೆ. ಸಸ್ಯದ ಅಂಗಾಂಶಗಳಲ್ಲಿನೇ ಬದಲಾವಣೆಯಾದಾಗ ಆ ಒಂದು ಚಲನೆ ಉಂಟಾಗ್ತದೆ. ಇದು ನಿರ್ದೇಶಿತವಾಗಿರೋದಿಲ್ಲ. ಬೆಳವಣಿಗೆ ಸಂಬಂಧಿತ ಚಲನೆ ನಿರ್ದೇಶಿತವಾಗಿರ್ತದೆ, ನಿರ್ದಿಷ್ಟ ದಿಕ್ಕಿನಲ್ಲಿ ನಡೀತದೆ. ಆದರೆ ಸ್ವತಂತ್ರ ಚಲನೆ ಎನ್ನುವಂಥದ್ದು ನಿರ್ದೇಶಿತವಾಗಿರುವುದಿಲ್ಲ. ಬೆಳವಣಿಗೆ ಸಂಬಂಧಿತ ಚಲನೆಗಳು, ಅದರಲ್ಲಿ ಪ್ರಕಾಶಾನುವರ್ತನೆ, ಬೆಳಕಿಗೆ ಸಸ್ಯಗಳ ಪ್ರತಿವರ್ತನೆ. ಬೆಳಕಿಗೆ ಸಸ್ಯಗಳ ಪ್ರತಿವರ್ತನೆಯನ್ನು 2 ರೀತಿಯಲ್ಲಿ ನೋಡ್ತೀವಿ. ಒಂದು ಬೆಳಕಿನ ಕಡೆಗೆ ಸಸ್ಯಗಳ ಚಲನೆ, ಆ ಬೆಳಕಿನ ಕಡೆಗೆ ಸಸ್ಯದ ಚಲನೆಯನ್ನು ಧನಾತ್ಮಕ ಪ್ರಕಾಶಾನುವರ್ತನೆ ಅಂತ ಕರಿತೀವಿ. ಇಲ್ಲಿ ಸಸ್ಯದ ಕಾಂಡಗಳು ಧನಾತ್ಮಕ ಪ್ರಕಾಶಾನುವರ್ತನೆಯನ್ನು ತೋರಿಸ್ತಾವ. ಬೆಳಕಿನಿಂದ ವಿಮುಖವಾಗಿ ಅಂದರೆ ಬೆಳಕಿನ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ಅಂಗಾಂಶಗಳು ಅಥವಾ ಸಸ್ಯದ ಭಾಗಗಳು ಚಲಿಸ್ತಾ ಇದ್ರೆ ಅದನ್ನು ಋಣಾತ್ಮಕ ಪ್ರಕಾಶಾನುವರ್ತನೆ ಅಂತ ಕರಿತೀವಿ. ಇಲ್ಲಿ ಬೇರುಗಳು ಬೆಳಕಿನಿಂದ ವಿಮುಖವಾಗಿ ಚಲಿಸ್ತಾವ, ಹಂಗಾಗಿ ಬೇರುಗಳು ಋಣಾತ್ಮಕ ಪ್ರಕಾಶಾನುವರ್ತನೆಯನ್ನು ತೋರಿಸುವಂತಹ ಸಸ್ಯದ ಭಾಗಗಳಾಗ್ಯಾವ. ಅದೇ ರೀತಿ ಗುರುತ್ವಾನುವರ್ತನೆ, ಗುರುತ್ವಾಕರ್ಷಣೆ ಬಲಕ್ಕೆ ಸಸ್ಯದ ಭಾಗಗಳ ಒಂದು ಚಲನೆ.
ಗುರುತ್ವಾಕರ್ಷಣ ಬಲಕ್ಕೆ ಸೆಳೆತ ಅನ್ಕೋತೀವಿ ಅಥವಾ ಗುರುತ್ವಾಕರ್ಷಣೆಯ ಕಡೆಗೆ. ಬೇರುಗಳು ಧನಾತ್ಮಕ ಗುರುತ್ವಾನುವರ್ತನೆಯನ್ನು ತೋರಿಸಿದ್ರೆ ಕಾಂಡಗಳು ಋಣಾತ್ಮಕ ಗುರುತ್ವಾನುವರ್ತನೆಯನ್ನು ತೋರಿಸ್ತವ. ಅದೇ ರೀತಿ ಸಸ್ಯಗಳ ಒಂದು ಚೋದನೆಯನ್ನು ಉಂಟು ಮಾಡುವ ಮತ್ತೊಂದು ಚೋದಕ ನೀರು, ಅದನ್ನು ಜಲಾನುವರ್ತನೆ ಅಂತ ಕರಿತೀವಿ. ಇಲ್ಲಿ ಬೇರುಗಳು ಧನಾತ್ಮಕವಾಗಿ ಜಲಾನುವರ್ತನೆಯನ್ನು ತೋರಿಸ್ತವ. ಮತ್ತೊಂದು ಚೋದಕ ತಾಪ, ಅದು ತಾಪದ ಕಡೆಗೆ ಸಸ್ಯಗಳು ಹೋಗುವ ಭಾಗಗಳಲ್ಲಿ ತಾಪಾನುವರ್ತನೆ ಅಂತ ಕರಿತೀವಿ. ಮುಂದಿಂದು ರಾಸಾಯನಿಕ ಅನುವರ್ತನೆ, ರಾಸಾಯನಿಕ ವಸ್ತುಗಳ ಕಡೆಗೆ ಸಸ್ಯದ ಭಾಗದ ಚಲನೆ ಇಲ್ಲಿ ನಡೆಯುವಂಥದ್ದು. ಅಂಡಾಣುವಿನ ಕಡೆಗೆ ಪರಾಗ ನಳಿಕೆಯ ಚಲನೆ, ಇದು ರಾಸಾಯನಿಕ ಅನುವರ್ತನೆಯ ಒಂದು ಕ್ರಿಯೆ. ಇನ್ನೊಂದು ಸ್ಪರ್ಶದ ಅನುವರ್ತನೆಯಿಂದ, ಈ ಸ್ಪರ್ಶದ ಅನುವರ್ತನೆಯ ಎರಡು ಉದಾಹರಣೆಗಳು ಬರ್ತಾವ. ಇಲ್ಲಿ ನಾವು ಬೆಳವಣಿಗೆಗೆ ಸಂಬಂಧಿಸಿದ ಸ್ಪರ್ಶದ ಅನುವರ್ತನೆಯನ್ನು ತೆಗೆದುಕೊಳ್ಳುವಾಗ ಬಳ್ಳಿಯ ಕುಡಿಗಳನ್ನು ತಗೊಳ್ಬೇಕಾಗ್ತದೆ. ಇಲ್ಲಿ ಮುಟ್ಟಿದರೆ ಮುನಿ ಸಸ್ಯವನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ, ಇದು ಬೆಳವಣಿಗೆ ಸಂಬಂಧಿತ ಚಲನೆಯಲ್ಲ. ಯಾವುದು? ಮುಟ್ಟಿದರೆ ಮುನಿ ಸಸ್ಯ. ಬೆಳವಣಿಗೆ ಸಂಬಂಧಿಸಿದ ಚಲನೆಯಲ್ಲಿ ಸ್ಪರ್ಶಾನುವರ್ತನೆ ಬರುವಂಥದ್ದು ಯಾವುದು? ಬಳ್ಳಿಯ ಕುಡಿಗಳು, ಅಂದರೆ ಟೆಂಡ್ರಿಲ್ಸ್ ಅಂತ ಕರಿತೀವಿ. ಆ ಬಳ್ಳಿಯ ಕುಡಿಗಳು ಆಧಾರದ ಸುತ್ತಲೂ ವೃತ್ತಾಕಾರವಾಗಿ ಚಲಿಸ್ತಿರ್ತಾವ. ಆ ಚಲನೆ ನಿರ್ದೇಶಿತವಾಗಿರ್ತದೆ, ಅಂದರೆ ನಿಗದಿತ ದಿಕ್ಕಿನಲ್ಲಿ ನಡೀತಿರ್ತದೆ. ಹಾಗಾಗಿ ಇವೆಲ್ಲನೂ ಬೆಳವಣಿಗೆ ಸಂಬಂಧಿಸಿದ ಚಲನೆಗಳಾಗ್ಯಾವ. ನಂತರ ಸ್ವತಂತ್ರ ಚಲನೆ, ಆ ಸ್ವತಂತ್ರ ಚಲನೆಯಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. ಮುಟ್ಟಿದರೆ ಮುನಿ ಸಸ್ಯದ ಉದಾಹರಣೆ ಇದು. ಮುಟ್ಟಿದರೆ ಮುನಿ ಸಸ್ಯ ಸ್ಪರ್ಶಾಣುವರ್ತನೆಯನ್ನು ವ್ಯಕ್ತಪಡಿಸುವಂತಹ ಒಂದು ಸಸ್ಯ. ಸ್ಪರ್ಶಕ್ಕೆ ಒಳಗಾದ ಬಿಂದುವಿಗಿಂತ ಭಿನ್ನವಾದಂತಹ ಬಿಂದುವಿನಲ್ಲಿ ಚಲನೆ ಉಂಟಾಗ್ತದೆ. ಅಂದ್ರೆ ಇಲ್ಲಿವರೆಗೂ ಬೆಳವಣಿಗೆ ಅವಲಂಬಿತ ಚಲನೆಯಲ್ಲಿ ಏನಾಗ್ತಿತ್ತು? ಯಾವ ಭಾಗದಲ್ಲಿ ಪ್ರಚೋದನೆ ಉಂಟಾಗ್ತದೆ, ಚೋದನೆ ಉಂಟಾಗ್ತದೆ, ಆ ಭಾಗ ಬೆಳವಣಿಗೆಗೆ ಅಣಿಯಾಗ್ತಿತ್ತು. ಆದರೆ ಇಲ್ಲೇ ಯಾವ ಭಾಗದಲ್ಲಿ ಸ್ಪರ್ಶ ಇರ್ತೈತಿ ಆ ಭಾಗದಲ್ಲಿ ಬದಲಾವಣೆ ಕಾಣದೇನೆ ಅದಕ್ಕಿಂತ ಭಿನ್ನವಾದ ಬಿಂದುವಿನಲ್ಲಿ ಬದಲಾವಣೆ ಕಾಣಿಸ್ತದೆ. ಸ್ಪರ್ಶದ ಮಾಹಿತಿ ವಿದ್ಯುತ್ ರಾಸಾಯನಿಕಗಳ ರೂಪದಲ್ಲಿ ರವಾನೆ ಆಗ್ತದೆ. ಅಂದರೆ ನಾವೀಗಾಗಲೇ ಮೇಲೆ ನೋಡಿದ್ವಿ, ಸ್ಪರ್ಶಾನುವರ್ತನೆಯಲ್ಲಿ ನಾವು ಮುಟ್ಟಿದಂಥ ಭಾಗ ಬೇರೆ, ಅಲ್ಲಿ ಚಲನೆ ಕಾಣಿಸುವಂಥ ಭಾಗ ಬೇರೆ. ಮುಟ್ಟಿದ ಭಾಗದಿಂದ ಚಲನೆ ವ್ಯಕ್ತವಾಗುವ ಭಾಗಕ್ಕೆ ಮಾಹಿತಿ ರವಾನೆ ಆಗಬೇಕು. ಆ ಮಾಹಿತಿ ಅದ್ರ ಮೂಲಕ ಹೋಗ್ಲಿಕ್ಕೆ ವಿದ್ಯುತ್ ರಾಸಾಯನಿಕಗಳ ಮೂಲಕ ಮಾಹಿತಿ ಹೋಗ್ತದೆ. ಯಾವ ಬಿಂದುವಿಗೆ, ಯಾವ ಜೀವಕೋಶಕ್ಕೆ ಮಾಹಿತಿ ಹೋಗ್ತದೆ, ಆ ಜೀವಕೋಶದ ನೀರಿನ ಪ್ರಮಾಣದಲ್ಲಿ ಬದಲಾವಣೆಯಾದಾಗ ಆ ಸಸ್ಯದ ಭಾಗ ಮುದುಡಿಕೊಳ್ತದೆ. ನಮಗಿದು ಪರೀಕ್ಷೆಯಲ್ಲಿ ಎರಡು ಅಂಕದ ಪ್ರಶ್ನೆಗಳು ಕೇಳುವಂತಹ ನಿರೀಕ್ಷೆಗಳು ಇರ್ತಾವ. ಅದಕ್ಕೆ ಒಂದು ಸ್ವಲ್ಪ ಇದನ್ನು ಅರ್ಥ ಮಾಡಿಕೊಡ್ರಿ. ಅಂದ್ರೆ ಮುಟ್ಟಿದರೆ ಮುನಿ ಸಸ್ಯದಲ್ಲಿಯ ಅನುವರ್ತನೆಯನ್ನು ಅಥವಾ ನಾಸ್ತಿಕ ವರ್ತನೆಯನ್ನು ವಿವರಿಸಿ ಅಂತಂದಾಗ, ಅಥವಾ ಸ್ಪರ್ಶಾನುವರ್ತನೆಯನ್ನು ವಿವರಿಸಿ, ಮುಟ್ಟಿದರೆ ಮುನಿ ಸಸ್ಯದ ಉದಾಹರಣೆಯೊಂದಿಗೆ ಸ್ಪರ್ಶಾನುವರ್ತನೆಯನ್ನು ವಿವರಿಸಿ ಅಂತ ಕೇಳಿದಾಗ ಈ ಕೆಳಗಿನ ಅಂಶಗಳನ್ನು ಬರಿಬೇಕಾಗ್ತದೆ. ಇಲ್ಲಿ ನೀವು ನೋಡ್ತಿರುವಂಥದ್ದು ಮುಟ್ಟಿದರೆ ಮುನಿ ಸಸ್ಯ. ಈ ಒಂದು ಕಡೆಯಲ್ಲಿ ಇಲ್ಲಿ ನೀವು ನೋಡುತ್ತಿರುವಂಥದ್ದು ಮುಟ್ಟಿದರೆ ಮುನಿ ಸಸ್ಯ. ಈ ಒಂದು ಚಿತ್ರದಲ್ಲಿ ನಾವು ನೋಡುತ್ತಿರುವಂಥದ್ದು ಎಲೆಗಳು ಚಾಚಿಕೊಂಡವ. ಇಲ್ಲಿ ನಾವು ಏನಾದರೂ ಒಂದು ತುದಿಗೆ ಎಲೆಯನ್ನು ಸ್ಪರ್ಶ ಮಾಡಿದಾಗ ಆ ಮುದುಡುವಿಕೆ ಅನ್ನುವಂಥದ್ದು ಈ ಬಿಂದುವಿನಿಂದ ಪ್ರಾರಂಭವಾಗ್ತದೆ. ಅಂದರೆ ಸ್ಪರ್ಶವಾಗಿದ್ದು ಒಂದು ಬಿಂದುವಿನಲ್ಲಿ, ಮುದುಡಿಕೆ ಅನ್ನುವಂಥದ್ದು ಈ ಬಿಂದುವಿನಲ್ಲಿ. ಇಲ್ಲಿದಿಂದ ಇಲ್ಲಿಗೆ ಮಾಹಿತಿ, ಈ ಒಂದು ಬಿಂದುವಿನಿಂದ, ಸ್ಪರ್ಶ ಬಿಂದುವಿನಿಂದ ಮುದುಡಿಕೆ ಪ್ರಾರಂಭವಾಗುವ ಬಿಂದುವಿಗೆ ಮಾಹಿತಿ ಏನಾಗುತ್ತೆ? ರಾಸಾಯನಿಕಗಳ ಮೂಲಕ ನಡೀತದೆ. ಬೆಳವಣಿಗೆ ಸಂಬಂಧಿಸಿದ ಚಲನೆಗಳು ಸಸ್ಯ ದೇಹದಲ್ಲಿ ನಿರ್ದಿಷ್ಟ ರಾಸಾಯನಿಕಗಳ ಉತ್ಪತ್ತಿ ಮತ್ತು ಅವುಗಳ ಚಲನೆಯಿಂದ ನಡೀತದೆ. ಈ ರಾಸಾಯನಿಕಗಳನ್ನು ನಾವು ಹಾರ್ಮೋನ್ಗಳು ಅಂತ ಕರಿತೀವಿ. ಅಂದರೆ ಬೆಳವಣಿಗೆ ಸಂಬಂಧಿಸಿದ ಚಲನೆಗಳು ಉಂಟಾಗೋದು ಹಾರ್ಮೋನ್ಗಳ ಸಹಾಯದಿಂದ. ಈ ಹಾರ್ಮೋನ್ಗಳಲ್ಲಿ ಎರಡು ವಿಧಗಳದಾವ. ಒಂದು ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನ್ಗಳು, ಅದಕ್ಕೆ ಉದಾಹರಣೆ ಆಕ್ಸಿನ್, ಜಿಬ್ಬರ್ಲಿನ್ ಮತ್ತು ಸೈಟೋಕೈನಿನ್. ಎರಡನೇ ವಿಧದ ಹಾರ್ಮೋನ್ಗಳು ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಹಾರ್ಮೋನ್ಗಳು. ಈ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಹಾರ್ಮೋನ್ಗಳಿಗೆ ಉದಾಹರಣೆ ಅಬ್ಸಿಸಿಕ್ ಆಮ್ಲ ಮತ್ತು ಇಥಿಲಿನ್. ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ಚಿತ್ರದಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಪ್ರಕಾಶಾನುವರ್ತನೆಯ ಕಡೆಗೆ ಕಾಂಡಗಳ ಚಲನೆ.
ಚಿತ್ರದ ಸಹಿತ ಪ್ರಕಾಶ ಅನುವರ್ತನೆಯನ್ನು ತೋರಿಸ್ತಾ ಇದ್ದೀವಿ. ಈ ಒಂದು ಚಿತ್ರದಲ್ಲಿ ಪ್ರಕಾಶ ಅನುವರ್ತನೆಗೆ ಕಾಂಡದ ಚಲನೆ, ನೀರಿನ ಕಡೆಗೆ ಬೇರಿನ ಚಲನೆ, ಇಲ್ಲಿ ಎರಡನ್ನ ನೋಡ್ತಾ ಇದ್ದೀವಿ. ಒಂದು ಪ್ರಕಾಶಾನುವರ್ತನೆ, ಧನಾತ್ಮಕ ಪ್ರಕಾಶಾನುವರ್ತನೆ, ಇನ್ನೊಂದು ಋಣಾತ್ಮಕ ಪ್ರಕಾಶಾನುವರ್ತನೆ. ಅದೇ ರೀತಿ ಧನಾತ್ಮಕ ಗುರುತ್ವ ಅನುವರ್ತನೆ ಕಾಂಡ ಏನು ಮಾಡ್ಲಿಕ್ಕೆ ಋಣಾತ್ಮಕ ಗುರುತ್ವ ಅನುವರ್ತನೆಯನ್ನು ತೋರಿಸ್ತಾ ಇರ್ತದೆ. ಸೇಮ್ ಚಿತ್ರ ಇಲ್ಲದ ಕಾಂಡ ಋಣಾತ್ಮಕ ಗುರುತ್ವಾನುವರ್ತನೆ, ಬೇರು ಧನಾತ್ಮಕ ಗುರುತ್ವಾನುವರ್ತನೆ. ಇಲ್ಲೇ ಕಾಂಡ ಧನಾತ್ಮಕ ಪ್ರಕಾಶಾನುವರ್ತನೆ, ಬೇರು ಋಣಾತ್ಮಕ ಪ್ರಕಾಶಾನುವರ್ತನೆ. ಹಾರ್ಮೋನುಗಳ ಕಾರ್ಯವಿಧಾನ ಈಗಾಗಲೇ ಬೆಳವಣಿಗೆ ಸಂಬಂಧಿಸಿದಂತಹ ಅನುವರ್ತನೆಯಲ್ಲಿ ಹಾರ್ಮೋನುಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾವ. ಅದರಲ್ಲಿ ಪ್ರಕಾಶಾನುವರ್ತನೆಯನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಹಾರ್ಮೋನುಗಳ ಬಗ್ಗೆ ಹೇಳೋಣ. ಆಕ್ಸಿಜನ್ ಅನ್ನುವಂಥದ್ದು ಈಗಾಗಲೇ ನಮ್ಗೆ ಗೊತ್ತಿರುವಂಗ ಬೆಳವಣಿಗೆಯ ಹಾರ್ಮೋನ್, ಇಲ್ಲಿ ಬರವಣಿಗೆ ದೋಷ ಆಗದ ಬೆಳವಣಿಗೆಯ ಹಾರ್ಮೋನ್. ಈ ಬೆಳವಣಿಗೆಯ ಹಾರ್ಮೋನ್ ಸಸ್ಯದ ಬೆಳಕನ್ನು ಗ್ರಹಿಸಿದಾಗ, ನಾವು ನೋಡುವಾಗ ಬೆಳಕು ಸಸ್ಯದ ಒಂದು ತುದಿಗೆ ಬಂದು ಬಿದ್ದಾಗ ಆಕ್ಸಿಜನ್ ಆ ಭಾಗದಲ್ಲಿ ಸಂಶ್ಲೇಷಿತ ಆಗ್ತದೆ. ಅಂದ್ರೆ ಬೆಳಕು ಯಾವ ಒಂದು ಭಾಗಕ್ಕೆ ಬೀಳ್ತದೆ ಆ ಭಾಗಕ್ಕೆ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ. ಯಾವ ಸಂದರ್ಭದಲ್ಲಿ ಆಕ್ಸಿಜನ್ ಉತ್ಪತ್ತಿ ಆಗ್ತದೆ ಆ ಸಂದರ್ಭದಲ್ಲಿ ಕಾಂಡದ ತುದಿಯ ಜೀವಕೋಶಗಳು ಉದ್ದವಾಗಿ ಬೆಳೀತಾವ. ಅಂದರೆ ಒಂದು ರೀತಿ ಏನಾಯಿತು, ಆ ಕಾಂಡದ ತುದಿಯಲ್ಲಿ ಉದ್ದದ ಹೆಚ್ಚಳ ಆಯಿತು. ನಂತರ ಇದೇ ಹಾರ್ಮೋನ್, ಆ ಕಾಂಡದ ತುದಿ ಉದ್ದ ಆದಾಗ ಆ ಹಾರ್ಮೋನ್ ಏನು ಮಾಡ್ತದೆ, ಬೇರೊಂದು ಕಡೆಗೆ ಯಾವ ಒಂದು ಸಸ್ಯದ ಭಾಗಕ್ಕೆ ಬೆಳಕು ಬೀಳಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಒಂದು ಕಡೆಗೆ ತನ್ನ ಚಲನೆಯನ್ನು ತೋರಿಸ್ಕೋತದೆ. ಯಾವುದು? ಆಕ್ಸಿಜನ್. ಆಕ್ಸಿಜನ್ ಹಾರ್ಮೋನ ಮೊದಲು ಕಾಂಡದ ತುದಿಗೆ ಬಂತು, ಅಲ್ಲಿ ಕಾಂಡದ ಉದ್ದವನ್ನು, ಅಲ್ಲಿರುವಂಥ ಜೀವಕೋಶವನ್ನು ಉದ್ದವಾಗಿ ಬೆಳೆಯುವಂತೆ ಮಾಡ್ತು. ನಂತರ ಕಾಂಡದ ಮಗ್ಗಲಿನ ಜಾಗಕ್ಕೆ ಅಥವಾ ಕೆಳಭಾಗಕ್ಕೆ ಚಲಿಸ್ತದೆ, ಅಲ್ಲಿ ಕಾಂಡದ ಜೀವಕೋಶಗಳ ಉದ್ದವನ್ನು ಹೆಚ್ಚಿಸ್ತದೆ. ಇದರಿಂದಾಗಿ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ತೋರ್ತದೆ. ಇಲ್ಲಿ ನಾವು ಬಳ್ಳಿಗಳ ಕುಡಿಗಳ ಚಲನೆ, ಸ್ಪರ್ಶಾನುವರ್ತನೆ, ಬೆಳವಣಿಗೆಯ ಜೊತೆಗೆ ಸ್ಪರ್ಶಾನುವರ್ತನೆಯನ್ನು ನೋಡ್ತಾ ಇದ್ದೀವಿ. ಇಲ್ಲೇ ಕುಡಿಗಳ ತುದಿಯಲ್ಲಿ ಅದಕ್ಕಿಂತ ದೂರವಿರುವಂತಹ ಭಾಗದಲ್ಲಿ ಜೀವಕೋಶಗಳ ವಿಭಜನೆ ಹೆಚ್ಚಾದಾಗ ಆ ಕುಡಿ ಬಂದು ಏನಾಗುತ್ತೆ, ಆಧಾರದ ಜೊತೆಗೆ ಅಂಟಿಕೊಳ್ಳುವಂತಹ ಒಂದು ಚಿತ್ರವನ್ನು ನೋಡ್ತಾ ಇದ್ದೀವಿ. ಸಸ್ಯ ಹಾರ್ಮೋನುಗಳ ಕಾರ್ಯ, ಮೊದಲನೆಯದು ಒಂದು ಕಾರ್ಯದಲ್ಲಿ ಕೋಶ ವಿಭಜನೆ ಸೈಟೋಕೈನಿನ್ ಕಾಂಡದ ಉದ್ದ ಹೆಚ್ಚಾಗುವಂತೆ ಮಾಡ್ತದೆ. ಎರಡನೇದು ಪ್ರಕಾಶ ಅನುವರ್ತನೆಯನ್ನು ಪ್ರೇರೇಪಿಸ್ತದೆ. ಇನ್ನುವರೆಗೂ ಉದಾಹರಣೆಯನ್ನು ನೋಡಿದ್ವಿ, ಆಕ್ಸಿಜನ್ ರೂಪದಲ್ಲಿ ಪ್ರಕಾಶ ಅನುವರ್ತನೆಯನ್ನು ಪ್ರಚೋದಿಸುವಂಥದ್ದು. ನಂತರ ಬೇರು ಕಾಂಡ ಹಣ್ಣುಗಳ ಬೆಳವಣಿಗೆಯನ್ನು ಉತ್ತೇಜಿಸುವಂಥದ್ದು ಗಿಬ್ಬರ್ಲಿನ್. ನಾಲ್ಕನೇದು ಎಲೆ ಹೂವು ಹಣ್ಣುಗಳ ಉದುರುವಿಕೆಯನ್ನು ನಿಯಂತ್ರಿಸುವಂಥದ್ದು, ಇಲ್ಲಿನೂ ಕೂಡ ನಾವು ಜಿಬ್ಬರ್ಲಿನನ್ನು ಯೂಸ್ ಮಾಡ್ಕೋತೀವಿ. ನಂತರ ಬೀಜ ಮಗುಗಳ ಸುಪ್ತಾವಸ್ಥೆಯನ್ನು ತಡೆಗಟ್ಟುವುದು, ಅಂದರೆ ಬೀಜ ಮತ್ತು ಮಗುಗಳು ಬೇಗನೆ ಉಪಯೋಗಕ್ಕೆ ಬರುವಂತೆ ಮಾಡುವುದು. ಇಲ್ಲಿ ನಾವು ಬಾಳೆಹಣ್ಣುಗಳನ್ನು ಬೇಗನೆ ಹಣ್ಣಾಗ್ಲಿಕ್ಕೆ ಬಳಸುವಂಥ ಒಂದು ರಾಸಾಯನಿಕ ಯಾವುದಂದಾಗ ಇಥಿಲಿನ್. ಇದು ಬೀಜ ಮತ್ತು ಹಣ್ಣುಗಳ ಸುಪ್ತಾವಸ್ಥೆಯನ್ನು ಕಡಿಮೆ ಮಾಡಿ ಬೇಗನೆ ಉಪಯೋಗಕ್ಕೆ ಬರುವಂಗೆ ಮಾಡ್ತದೆ. ಇದಿಷ್ಟು ಸಸ್ಯಗಳ ಹಾರ್ಮೋನುಗಳ ಬಗ್ಗೆ ತಿಳ್ಕೊಂಡಿವಿ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಸಸ್ಯಗಳ ಹಾರ್ಮೋನುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಲ್ಲಿ ಕೊಟ್ಟಿರುವಂಥ ಈ ಐದು ಕಾರ್ಯಗಳನ್ನು ನೆನ್ಪಿಟ್ಕೊಳ್ಬೇಕಾಗ್ತೈತಿ. ಈ ಐದು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಎರಡು ಅಂಕದ ಪ್ರಶ್ನೆಗಳಾದರೂ ಕೇಳ್ಬೋದು, ಇಲ್ಲ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳು ಬರುವ ಸಂದರ್ಭಗಳು ಹೆಚ್ಚಾಗಿರ್ತದೆ. ಜೊತೆಗೆ ಈ ಒಂದು ಕೊನೆಯ ಭಾಗ ಸಸ್ಯ ಹಾರ್ಮೋನುಗಳ ಕಾರ್ಯಗಳು ನಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಮ್ಮನ್ನು ಸಿದ್ಧಗೊಳಿಸ್ಲಿಕ್ಕೆ ಸಹಾಯ ಮಾಡ್ತಾವ. ಆದ್ದರಿಂದ ಈ ಒಂದು ಸೈಟೋಕೈನಿನ್, ಆಕ್ಸಿಜನ್, ಜಿಬ್ಬರ್ಲಿನ್ ಮತ್ತು ಇಥಿಲಿನ್ಗಳ ಪ್ರಮುಖ ಕಾರ್ಯಗಳನ್ನು ನೆನ್ಪಿಟ್ಕೊಳ್ಳೋದು ನಿಮ್ಗೆ ಬಹಳ ಉಪಯೋಗಕ್ಕೆ ಬರ್ತದೆ ಅನ್ನೋದರ ಜೊತೆಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.